ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದ್ದೀವಿ ಗಾಯ್ಸ್. ಇವತ್ತಿನ ಟಾಪಿಕಲ್ಲಿ ನಾನು ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಿಮ್ಮದು ಥರ್ಡ್ ಟ್ರೈಮಿಸ್ಟರಲ್ಲಿ, ಅಂದರೆ ಸೆಕೆಂಡ್ ಟ್ರೈಮಿಸ್ಟರ್ ಕಂಪ್ಲೀಟ್ ಆಗಿ ಥರ್ಡ್ ಟ್ರೈಮಿಸ್ಟರಲ್ಲಿ ನಿಮಗೆ ಕಾಲನ್ನೋದು ತುಂಬಾ ಊದ್ಕೊಳ್ಳುತ್ತೆ, ಓಕೆನಾ? ಅದಕ್ಕೆ ರೀಸನ್ ಏನು ಆ ಥರ ಊದ್ಕೊಳ್ಳೋದಕ್ಕೆ? ಹಾಗೆಯೇ ಅಂದರೆ ಅದು ನಾರ್ಮಲ್ ಅಂತಂದರೆ ನಿಮಗೆ ಈ ಥರ ಪ್ರೆಗ್ನೆನ್ಸಿನಲ್ಲಿ ಬರುವಂಥ ಕಾಲು ಊತನ, ಇಲ್ಲ ಅಂತಂದರೆ ಬೇರೆ ರೀತಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ನೀವು ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ, ಅದು ಯಾವುದು ಅಂತ ತಿಳಿಸ್ಕೊಡ್ತೀನಿ. ಮತ್ತು 8th month ಮತ್ತು 9th monthಲ್ಲಿ ಒಂದು ಕಾಲು ಅನ್ನೋದು ನಿಮಗೆ ಊದ್ಕೊಂಡ್ರೆ ಅದು ಬಾಯ್ ಬೇಬಿ ಅಂತ ಕನ್ಫರ್ಮ್ ಆಗಿ ತಿಳ್ಕೊಳ್ಬಹುದಾ, ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ನನಗೆ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಮೊದಲಿಗೆ ನಾನು ಏನಕ್ಕೆ ಈ ಥರ ಕಾಲ್ ಅನ್ನೋದು ಊದ್ಕೊಳ್ಳುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಈಗ ನಿಮ್ಮದು ಫಸ್ಟ್ ಟ್ರೈಮಿಸ್ಟರ್ ಕಂಪ್ಲೀಟ್ ಆಯಿತು. ಫಸ್ಟ್ ಟ್ರೈಮಿಸ್ಟರಲ್ಲಿ ನಿಮಗೆ ಏನು ಕಾಲ್ ಅನ್ನೋದು ಊದ್ಕೊಳ್ಳೋದಿಲ್ಲ. ಅಕಸ್ಮಾತ್ ನಿಮಗೆ ಏನಾದರೂ ಬಿ ಪಿ ಏನಾದರೂ, ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಂತ ಮುಂಚೆ ಏನಾದರೂ ಬಿ ಪಿ ಅನ್ನೋದಿದ್ದರೆ ಆ ಟೈಮಲ್ಲಿ ನಿಮಗೆ ಸ್ವಲ್ಪ ಊದ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಸರಿನಾ? ಫಸ್ಟ್ ಟ್ರೈಮಿಸ್ಟರಲ್ಲಿ ಇನ್ನು ಎಲ್ಲರಿಗೂ ಆ ಥರ ಕಾಲೇನು ಊದ್ಕೊಳ್ಳೋದಿಲ್ಲ. ಇನ್ನು ಸೆಕೆಂಡ್ ಟ್ರೈಮಿಸ್ಟರಲ್ಲೂ ಅಷ್ಟೇ, ಯಾವುದೇ ರೀತಿ ಕಾಲು ಊದ್ಕೊಳ್ಳೋದಿಲ್ಲ. ಇನ್ನು ಥರ್ಡ್ ಟ್ರೈಮಿಸ್ಟರಲ್ಲಿ ನಿಮಗೆ ಏನಾಗುತ್ತೆ ಅಂತ ಅಂದರೆ ಒಂದು ಕಾಲ್ ಅನ್ನೋದು ನಿಮಗೆ ಫುಲ್ಲು ವಿಶೇಷ ದಪ್ಪ ಊದ್ಕೊಂಡ್ಬಿಡುತ್ತೆ. ರೀಸನ್ ಏನು ಅಂತ ಹೇಳೋದಾದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ರೀಸನ್ ಇರುತ್ತೆ ಗಾಯ್ಸ್. ಏನಪ್ಪ ಅಂತಂದರೆ ಈಗ ನಿಮ್ಮ ಪಾಪು ಬೆಳೀತಾ ಬೆಳೀತಾ ಅದಕ್ಕೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಆಗಬೇಕು, ಓಕೆನಾ? ಈಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು, ಬ್ಲಡ್ ಅನ್ನೋದು ಚೆನ್ನಾಗಿ ಸಪ್ಲೈ ಆಗಬೇಕು ನಿಮ್ಮ ಪಾಪುಗೆ ಅಂತಂದರೆ ನಿಮಗೆ ಅಂತಂದರೆ ತಾಯಂದಿರ ಎದೆ ಬಡಿತ ತುಂಬ ಜಾಸ್ತಿ ಬೇಗನೆ ಪಂಪ್ ಮಾಡುತ್ತೆ. ಆ ಬ್ಲಡ್ನ ಸಪ್ಲೈ ಮಾಡಲಿಕ್ಕೆ ಎದೆ ಅನ್ನೋದು ಜಾಸ್ತಿ ಬ್ಲಡ್ನ ಪಂಪ್ ಮಾಡುತ್ತೆ, ಓಕೆನಾ? ಸೊ ಹಾಗಾಗಿ ನಿಮಗೆ ಒಂದು ಕಾಲ್ ಅನ್ನೋದು ಅದೇ ರೀಸನಿಂದ ಊದ್ಕೊಳ್ಬಹುದು ಕೆಲವರಿಗೆ, ಸರಿನಾ? ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಅಂದರೆ ಈಗ ಆಲ್ಮೋಸ್ಟ್ ಡಾಕ್ಟರ್ ನಿಮಗೆ ಹೇಳ್ತಾರೆ ನೀರನ್ನ ಚೆನ್ನಾಗಿ ತಗೊಳ್ಳಿ, ಯಾಕಂದರೆ ಅಮ್ನೋಟಿಕ್ ಫ್ಲೂಯಿಡ್ ಜಾಸ್ತಿ ಇರಬೇಕು, ಕಮ್ಮಿ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅಮ್ನೋಟಿಕ್ ಫ್ಲೂಯಿಡ್ ಏನಾದರೂ ನಾರ್ಮಲಾಗಿ ಇರಬೇಕು, ಅದು ಜಾಸ್ತಿ ಆಗಂಗೂ ಇಲ್ಲ, ಅದು ಕಮ್ಮಿ ಆಗಂಗೂ ಇಲ್ಲ. ಸೊ ನೀವು ಡೈಲಿ ಒಂದು 2-3 liters ಆದರೂ ನೀರನ್ನ ತೊಗೊಳ್ಬೇಕು ಅಂತ ಹೇಳ್ತಾರೆ ಡಾಕ್ಟರು, ಅಲ್ವಾ? ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತ ಅಂದ ತಕ್ಷಣ ನಿಮಗೆ ಡಾಕ್ಟ್ರು ಫಸ್ಟು ಅದನ್ನೇ ಹೇಳೋದು, ನೀರು ಚೆನ್ನಾಗಿ ಕುಡೀರಿ, ನೀರು ಚೆನ್ನಾಗಿ ಕುಡೀರಿ. ನಿಮ್ಮದು ಫಸ್ಟ್ ಟ್ರೈಮಿಸ್ಟರಿಂದನೂ ಡಾಕ್ಟ್ರು ಅದನ್ನೇ ಹೇಳೋದು, ಅಲ್ವಾ? ಸೊ ನೀವು 2-3 liters ಜಾಸ್ತಿನೇ ನೀವು ನೀರು ಕುಡಿತಾ ಇದ್ದೀರಾ. ಈಗ 4-5 liters ಆ ಥರ, ಅದು ನಿಮ್ಮ ಕಂಫರ್ಟಬಲ್, ನಿಮ್ಮ ಕೆಪಾಸಿಟಿ ಅದು, ಸರಿನಾ? ಆ ಥರ ನೀವು ಜಾಸ್ತಿ ನೀವು ನೀರು ಕುಡಿತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಬಾಡಿನಲ್ಲಿ ನೀರಿನ ಅಂಶ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಸರಿನಾ? ಹೆವಿಯಾಗಿ ನೀವು ನೀರು ಕುಡಿಯೋದ್ರಿಂದ ನಿಮ್ಮ ಬಾಡಿನಲ್ಲಿ ನೀರಿನ ಅಂಶ ಜಾಸ್ತಿಯಾಗಿ ಅದು ಕಾಲು ಊದ್ಕೊಳ್ಳೋಕ್ಕೆ ಇದು ಮಾಡುತ್ತೆ, ಸರಿನಾ? ಅದೇ ರೀಸನಿಂದ ನಿಮಗೆ ಜಾಸ್ತಿ ನೀರು ಕುಡಿತಾ ಇದ್ದೀರ ಅನ್ನೋ ರೀಸನಿಂದಲೇ ನಿಮಗೆ ಕಾಲು ಅನ್ನೋದು ತುಂಬಾ ಊದ್ಕೊಳ್ಳುತ್ತೆ, ಸರಿನಾ? ಅದರಿಂದ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ನಿಮಗೆ ಅಂದರೆ ಡಿಲಿವರಿ ಆದಮೇಲೆ ಅದೆಲ್ಲ ಸರಿಯಾಗ್ಬಿಡುತ್ತೆ, ನೀರೆಲ್ಲ ಕಮ್ಮಿ ಮಾಡ್ತೀರಾ ಅಲ್ವಾ, ಅವಾಗ ಅಷ್ಟೊಂದು ದಿನ ನೀರು ಕುಡಿಯೋದಿಲ್ಲ. ಸೊ ಹಾಗಾಗಿ ಅದು ಸರಿಯಾಗ್ಬಿಡುತ್ತೆ ಆಮೇಲೆ. ಇದೊಂದು ರೀಸನಿಂದ ಕಾಲು ಅನ್ನೋದು ಊದ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ರೀಸನ್ ನೋಡೋದಾದರೆ ಬಿ ಪಿ, ಸರಿನಾ? ತುಂಬಾ ಈಗ ಬಿ ಪಿ ಬಂದು ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ಕೆಲವರಿಗೆ, ಇಲ್ಲ ಒಂದು ಫುಲ್ಲು ಹೈಯಲ್ಲಿರುತ್ತೆ ಬಿ ಪಿ, ಒಬ್ಬೊಬ್ಬರಿಗೆ ನಾರ್ಮಲ್ ಮೀಡಿಯಮ್ ಆಗಿರುತ್ತೆ, ಒಬ್ಬೊಬ್ಬರಿಗೆ ತುಂಬ ಲೋ ಆಗಿರುತ್ತೆ. ಸೊ ಏನಾಗುತ್ತೆ ಅಂದರೆ ಗಾಯ್ಸ್, ಈ ಬಿ ಪಿ ಅನ್ನೋದು ತುಂಬಾ ವೇರಿಯೇಷನ್ ಆಗ್ತಾ ಇದೆ, ತುಂಬ ಹೆವಿಯಾಗಿ ಜಾಸ್ತಿ ಆಗ್ತಾ ಇದೆ ಅಂತ ಅಂದಾಗ ಕಾಲು ಊದ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ, ಸರಿನಾ? ನಿಮಗೆ ಮೊದಲೆಲ್ಲ ಬಿ ಪಿ ಇರಲಿಲ್ಲ, ಈ ಟೈಮಲ್ಲಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿ ಪಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ, ಸರಿನಾ? ನನಗೆ ಯಾವುದೇ ರೀತಿ ಬಿ ಪಿ ಅನ್ನೋದು ಇರಲಿಲ್ಲ, ನಾರ್ಮಲಾಗೆ ಫಸ್ಟ್ ಟ್ರೈಮಿಸ್ಟರಿಂದನೂ ಎಂಡಿಂಗ್ವರೆಗೂ ಕೂಡ ನನಗೆ ಯಾವುದೇ ರೀತಿ ಬಿ ಪಿ ಅನ್ನೋದು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಇರಲಿಲ್ಲ, ಸರಿನಾ? ಅಂದರೂ ಕೂಡ ನನಗೆ ಕಾಲು ಊದ್ಕೊಂಡಿತ್ತು, ಯಾಕೆ ಅಂತ ನಿಮಗೆ ಹೇಳ್ತೀನಿ. ಸೊ ಈ ಥರ ಬಿ ಪಿ ಏನಾದರೂ ನಿಮಗೆ ಇದ್ದರೆ ಕಾಲು ಊದ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಿಮಗೆ ಈ ಥರ ಎಲ್ಲ ಬಿ ಪಿ ಬಂದಮೇಲೆ ಡಾಕ್ಟ್ರು ನಿಮಗೆ ಒಂದು ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ ತಗೊಳ್ಳಿ ಅಂತ ಹೇಳ್ತಾರೆ, ಅದನ್ನೆಲ್ಲ ನೀವು ಆರಾಮಾಗಿ ಸರಿಯಾಗಿ ತಗೊಳ್ಳಿ, ತಗೊಳ್ಳದೆ ಹೋದರೆ ಸುಮ್ಮನೆ ನಿಮಗೂ ಪ್ರಾಬ್ಲಮ್ ಆಗುತ್ತೆ, ಹುಟ್ಟೋ ನಿಮ್ಮ ಮಗುಗೂ ಪ್ರಾಬ್ಲಮ್ ಆಗುತ್ತೆ, ಅಲ್ವಾ? ಸೊ ಹಾಗಾಗಿ ಅದನ್ನು ತಗೊಳ್ಳಿ. ಇನ್ನು ನೆಕ್ಸ್ಟ್ ರೀಸನ್ ನೋಡೋದಾದರೆ ನಿಮಗೆ ಒಂದು ಸ್ಟ್ರೆಸ್ಸು, ಒಂದು ಸುಮ್ಮನೆ ಬೇರೆ ಬೇರೆ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು, ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು, ಯಾಕೆ ತಲೆ ಕೆಡಿಸ್ಕೊಡ್ತೀರಾ ನೀವು
ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ನೀವು ಆರಾಮಾಗಿ ಎಂಜಾಯ್ ಮಾಡಿ ಅನ್ಕೊಳ್ಳೋರು ಅನ್ಕೊಳ್ಳಿ, ಹೇಳೋರು ಹೇಳಿ, ಸುಮ್ಮನೆ ಯಾರಿಗೂ ನೀವು ತಲೆ ಕೇಳಿಸ್ಕೊಳ್ಬಾರ್ದು. ಈ ಕಡೆ ಕಿವಿಲಿ ಕೇಳಬೇಕು, ಇಲ್ಲ ಈ ಕಡೆ ಕಿವಿಲಿ ಬಿಡಬೇಕು. ಕೇಳಿಸ್ಕೊಳ್ದೇ ಇರೋ ಥರ ನಿಮ್ಮ ಕಿವಿನ ಬೇರೆ ಥರ. ಈಗ ಯಾರೋ ಈಗ ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ ಗೈಸ್, ಹಂಗ್ಸೋರಂತೂ ಇದ್ದೇ ಇರ್ತಾರೆ, ಎಲ್ಲೋದ್ರೂ ಕೂಡ ಹಂಗ್ಸೋರಂತೂ ಇದ್ದೇ ಇರ್ತಾರೆ ಅಲ್ವಾ. ಈಗ ಮನೆಯಲ್ಲೇ ಎಕ್ಸಾಂಪಲ್, ಮನೇಲೇ ಇರ್ತಾರೆ ಹಂಗ್ಸೋರು, ಸರಿನಾ? ಎಕ್ಸಾಂಪಲ್ ಏನಂತಂದರೆ, ಈಗ ಒಂದು ನಿಮಗೆ ಗರ್ಲ್ ಬೇಬಿ ಆಗಿತ್ತು ಫಸ್ಟು ಅಂತ ಅಂದ್ಕೊಳ್ಳಿ, ಸೆಕೆಂಡ್ ಒನ್ನು ಗರ್ಲ್ ಬೇಬಿ ಆಗೋಯ್ತು ಅಂತ ಅಂದ್ಕೊಳ್ಳಿ, ಒಂದು ಬಾಯ್ ಬೇಬಿ ಆಗಬೇಕು ಅಂತ ತುಂಬ, ಪ್ರತಿ ಒಂದು ಮನೇಲೂ ಕೂಡ ಬಾಯ್ ಬೇಬಿ ಬೇಕು ಅಂತ ತುಂಬ ಆಸೆ ಪಟ್ಟೆ ಪಡ್ತಾರೆ ಅಲ್ವಾ. ಸೊ ನಾನು ಕೂಡ ಮೆಸೇಜಸ್ ನೋಡಿದ್ದೀನಿ, ನನಗೆ ಕಮೆಂಟ್ಸ್ ಬಂದಿದೆ ಆ ಥರ. ಸೊ ಏನಪ್ಪ ಅಂತಂದರೆ, ಈ ಥರ ಅಂದರೆ ಹೆಣ್ಣು ಮಗು ಇದ್ದರೆ ಗಂಡು ಮಗು ಇಲ್ಲ ಅಂತ ಸುಮ್ಮನೆ ಅದು ಇದು ಹೇಳೋದು, ಬೈಯೋದು, ಈ ಥರ ಎಲ್ಲ. ಈ ಸಲ ಏನೇನು ಹೆಣ್ಮಗು ಆಗ್ಬಿಡುತ್ತಾ ಗಂಡು ಮಗು ಆಗುತ್ತಾ ಗೊತ್ತಿಲ್ವಲ್ಲ, ಈ ಥರ ಈಗೇನೋ ಮಾತಾಡೋರೆಲ್ಲ ಇರ್ತಾರೆ, ಸರಿನಾ? ಸೊ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋ ಪ್ರಕಾರ ಗಾಯ್ಸ್, ಎಷ್ಟೊಂದು ಜನ ಮಕ್ಕಳಿಲ್ಲ ಅಂತ ತುಂಬಾ ಓದಾಡ್ತಿದ್ದಾರೆ ಗಾಯ್ಸ್, ನನ್ನ ಕಣ್ಣು ಮುಂದೆನೇ ನಾನು ನೋಡ್ತಾ ಇದ್ದೀನಿ, ಸರಿನಾ? ನಾನು ಆ ಜರ್ನಿನ ನಾನು ಕೂಡ ದಾಟ್ ಬಂದಿದ್ದೀನಿ, ಜೊತೆಗೆ ಆ ಜರ್ನಿಲಲ್ಲಿ ಆಗದೇ ಇರೋರನ್ನೂ ನೋಡಿದ್ದೀನಿ. ಎಕ್ಸಾಂಪಲ್ ಸಾರಿ, ಈಗಲೂ ಕೂಡ ನಾನು ನೋಡ್ತಾ ಇದ್ದೀನಿ, ನನ್ನ ಕಣ್ಣು ಮುಂದೆನೇ ನೋಡ್ತಾ ಇದ್ದೀನಿ, ತುಂಬಾ ಮಕ್ಕಳಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ, ಸರಿನಾ? ಗಂಡು ಮಗುನೋ ಹೆಣ್ಣು ಮಗುನೋ ದೇವರು ಕೊಟ್ಟಿದ್ದ, ನಾವು ಇಸ್ಕೊಳ್ಬೇಕು ಅಲ್ವಾ? ಏನಂತೀರಾ? ಎಲ್ಲರಿಗೂ ಕೂಡ ಒಂದು ಗಂಡು ಮಗು ಬೇಕು ಅಂತ ಆಸೆ ಇದ್ದೇ ಇರುತ್ತೆ, ಬಟ್ ಏನು ಮಾಡ್ತೀರಾ, ಬಟ್ ಬೇರೆಯವ್ರಿಗೆ ಈಗ ಮಗು ಆಗ್ತಾರಲ್ವಲ್ಲ, ಅವ್ರಿಗೆ ಹೋಲಿಸ್ಕೊಂಡ್ರೆ ನಾವೇ ಬೆಟರ್ ಅಲ್ವಾ? ಅದೊಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸಾಕು, ಆಯಿತಾ? ಸುಮ್ಮನೆ ಅಂತಾರೆ ನೋಡಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋರ್ಗೂ ಹೇಳ್ತೀನಿ ನಾನು. ದಯವಿಟ್ಟು ಈ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಯಾರಿಗೂ ಈ ಥರ ಹಿಂಸೆ ಅಂತೂ ಕೊಡೋಕೆ ಹೋಗಬೇಡಿ, ನೀವು ಅಂದರೆ ಪ್ರೆಗ್ನೆಂಟ್ ಇರೋರಿಗೆ ಹಿಂಸೆ ಕೊಡಬೇಡಿ, ಅದು ಒಳ್ಳೆಯದಲ್ಲ, ಸರಿನಾ? ಮುಂದಕ್ಕೆ ನೀವು ತುಂಬಾ ಸಫರ್ ಪಡಬೇಕಾಗತ್ತೆ, ಅದು ನೀವೇ ಅನುಭವಿಸ್ತೀರಾ ಅದನ್ನು, ಓಕೆನಾ? ಸೊ ಹಾಗಾಗಿ ಯಾರಿಗೂ ಕೂಡ ಹಿಂಸೆ ಕೊಡಬೇಡಿ. ಅದ್ರ ಜೊತೆಗೆ ನೀವು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಇರೋರು ಯಾರೇ ಏನೇ ಅನ್ನಲಿ, ನೀವು ತಲೆನೇ ಕೆಡಿಸ್ಕೋಬಾರ್ದು, ಆರಾಮಾಗಿ ಸ್ಟ್ರೆಸ್ನ ಫ್ರೀ ಮಾಡ್ಕೊಳ್ಳಿ, ನಿಮಗಿಷ್ಟ ಆಗಿರೋ ಕೆಲಸಗಳನ್ನ ಮಾಡಿ, ಸರಿನಾ? ಈಗ ಫಾರ್ ಎಕ್ಸಾಂಪಲ್ ನನ್ನ ಎಕ್ಸಾಂಪಲ್ನ ನಾನು ತೊಗೊಂಡ್ರೆ ಗಾಯ್ಸ್, ನನಗೆ ತುಂಬಾ ಬೇಜಾರಾಗ್ಬಿಟ್ರೆ ಒಂದು ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಳೋಕ್ಕೆ ನಾನು ಏನೆಲ್ಲ ಮಾಡ್ತೀರಂತ ವೀಡಿಯೋ ಮಾಡಿ ಹಾಕಿದ್ದೀನಿ, ಸರಿನಾ? ನನಗೇನಂತಂದರೆ, ನನಗೆ ನಿದ್ದೆ ಮಾಡಿದ್ಬಿಟ್ರೆ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗುತ್ತೆ, ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ. ಇಲ್ಲಾಂತಂದರೆ ನನಗೆ ಸ್ವಲ್ಪ ಮ್ಯೂಸಿಕ್ ಹೇಳೋದಾಗಿರ್ಬಹುದು, ಇಲ್ಲ ಪ್ಲ್ಯಾಂಟ್ ಸ್ಯಾಪ್ಲಿಂಗ್ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡೋದ್ರಿಂದ ಗಾಯ್ಸ್ ನನಗೆ ಸ್ಟ್ರೆಸ್ ಅನ್ನೋದು ರಿಲೀಫ್ ಆಗುತ್ತೆ. ನಿಮಗೂ ಅಷ್ಟೇ, ನಿಮ್ಗೆ ಇಷ್ಟವಾಗದ ಕೆಲಸಗಳನ್ನ ಮಾಡಿ, ಬುಕ್ಸ್ಗಳೋದಿ, ಆದಷ್ಟು ಬುಕ್ಸ್ಗಳೋದಿ. ಆ ಟೈಮಲ್ಲಿ ಬುಕ್ಸ್ನ ನೀವು ಎಷ್ಟು ಓದ್ತಿರೋ ಅಷ್ಟೇ ಒಳ್ಳೆಯದು. ಸಾಂಗ್ಗಳನ್ನ ಕೇಳಿ, ನಿಮ್ಗೆ ಇಷ್ಟವಾದ ಸಾಂಗ್ಗಳನ್ನ ಕೇಳಿ, ಆರಾಮಾಗಿ ವಾಕ್ ಹೋಗಿ, ಅಲ್ಲೇ ನಿಯರ್ ಮನೆ ಹತ್ರನೇ ವಾಕ್ ಮಾಡಿ, ದೂರೆಲ್ಲ ಹೋಗಬೇಡಿ, ಅಲ್ಲೇ ವಾಕ್ ಮಾಡಿ ಆರಾಮಾಗಿ ಸ್ಟ್ರೆಸ್ ಅನ್ನೋದನ್ನ ಕಮ್ಮಿ ಮಾಡ್ಕೊಳ್ಳಿ. ಆ ಸ್ಟ್ರೆಸ್ಸು ಮತ್ತು ಸ್ಟ್ರೈನಿಂದ ಕೂಡ ನಿಮಗೆ ಕಾಲು ಊದ್ಕೊಳ್ಳೋ ಚಾನ್ಸಸ್ಸು ತುಂಬಾ ಇರುತ್ತೆ, ಓಕೆನಾ? ಸೊ ಯಾವುದಕ್ಕೂ ತಲೆನ ಕೆಡಿಸ್ಕೊಳ್ಬಾರ್ದು, ಆರಾಮಾಗಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ನೀವು ಎಂಜಾಯ್ ಮಾಡ್ತಾ ಹೋಗಬೇಕು. ಇದೆಲ್ಲ ಒಂದು ಅಂದರೆ ಕಾಲು ಊದ್ಕೊಳ್ಳೋಕ್ಕೆ ಏನು ರೀಸನ್ನು ಅನ್ನೋದು ಆಯಿತು, ಓಕೆನಾ? ಈಗ ನಿಮಗೆ ಕಾಲು ಊದ್ಕೊಂಡ ತಕ್ಷಣ ನೀವು ರಿಸ್ಕ್ ತೊಗೊಳ್ದೇ ಯಾವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಲೂ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಈಗ ನಿಮ್ಮದು ಕಾಲು ತುಂಬಾ ಊದ್ಕೊಂಡಿದೆ, ಪೇನ್ ಬರುತ್ತೆ ಒಬ್ಬೊಬ್ಬರಿಗೆ, ಬರೀ ಊದ್ಕೊಳ್ಳೋದಲ್ಲ, ಪೇನ್ ಕೂಡ ಬರುತ್ತೆ. ಆ ಪೇನ್ ಬರ್ತಾ ಇದೆ ನಿಮಗೆ, ತಡಿಲಿಕ್ಕೆ ಆಗ್ತಾಯಿಲ್ಲ ಅಂತಂದರೆ ನೀವು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಡಾಕ್ಟ್ರು ನಿಮಗೆ ಕೆಲವೊಂದು ಮೆಡಿಸಿನ್ಸ್ನ ಕೊಡ್ತಾರೆ, ಅದನ್ನು ತೊಗೊಳ್ಳಿ, ಕಂಪ್ಲೀಟಾಗಿ ಅದು ಪೇನ್ ಅನ್ನೋದು ಕಮ್ಮಿ ಆಗುತ್ತೆ, ಸರಿನಾ? ಅಕಸ್ಮಾತ್ ನಿಮಗೇನಾದರೂ ಕಾಲು, ಇನ್ನೊಂದು ರೀಸನ್ ಹೇಳ್ತೀನಿ, ನಿಮಗೇನಾದರೂ ಕಾಲು ಊತ ಬಂದು ಫುಲ್ಲು ಸುಸ್ತಾಗ್ತಾ ಇದೆ, ನಿಮಗೆ ಕಣ್ಣೆಲ್ಲ ಒಂಥರ ಮಂಜು ಆಗ್ತಾ ಇದೆ, ಈ ಥರ ಅನ್ನೋರು ದಯವಿಟ್ಟು ರಿಸ್ಕ್ ಅಂತೂ ತೊಗೊಳಕ್ಕೆ ಹೋಗಬೇಡಿ. ಡಾಕ್ಟ್ರನ್ನ ಆವಾಗಲೇ ನಿಮಗೆ ಕಣ್ಣು ಮಂಜು ಆಗ್ತಿದೆ ಅಂತ ಗೊತ್ತಾದಾಗಲೇ ನೀವು ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ, ಆರಾಮಾಗಿ ನೀವು ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ, ಅವರು ಕೆಲವೊಂದು ಮೆಡಿಸಿನ್ಸ್ನ ಕೊಡ್ತಾರೆ, ಅದನ್ನ ತೊಗೊಳ್ಳಿ, ಅದೆಲ್ಲ ಕಮ್ಮಿ ಆಗುತ್ತೆ, ಓಕೆನಾ? ಈ ಥರ ಎಲ್ಲ ಮಾಡಬೇಕು ಗಾಯ್ಸ್, ಓಕೆನಾ? ಇನ್ನೊಂದೇನು ಮಾಡಬೇಕು ಅಂತಂದರೆ, ನೀವು ಈಗ ಕಾಲು ತುಂಬಾ ಊದ್ಕೊಂಡಿದೆ ಅಂತ ಅನ್ನೋರು ಉಪ್ಪನ್ನ ಕಮ್ಮಿನ ತಿನ್ನಬೇಕು, ಸರಿನಾ? ಕೆಲವೊಬ್ಬರಿಗೆ ಬಿ ಪಿ ಇರುತ್ತಲ್ವಾ, ಸೊ ಅವ್ರಿಗೆ ಬಿ ಪಿ ಎಲ್ಲ ಕಮ್ಮಿ ಆಗಬೇಕು ಅಂತಂದರೆ ಉಪ್ಪನ್ನ ಕಮ್ಮಿ, ಆದಷ್ಟು ಕಮ್ಮಿ ತಿನ್ನಿ. ಅಂದರೆ ತುಂಬ ತೀರಾ ಕಮ್ಮಿ ತಿನ್ನಕ್ಕೆ ಹೋಗ್ಬೇಡಿ, ಲೋ ಬಿ ಪಿ ಆಗಿಬಿಟ್ರೆ ಕಷ್ಟ, ಸರಿನಾ? ಮೀಡಿಯಮ್ ಆಗಿ ಉಪ್ಪನ್ನದನ್ನ ತಿನ್ನಿ, ಆವಾಗಲೂ ಕೂಡ ನಿಮ್ಮ ಕಾಲು ಊತ ಅನ್ನೋದು ಕಮ್ಮಿ ಆಗುತ್ತೆ. ಜೊತೆಗೆ ಈಗ ನೀವು ಆರಾಮಾಗಿ ಮಲ್ಕೊಳ್ತೀರಾ ಅಲ್ವಾ, ದಿಂಬೆಲ್ಲ ಹಾಕ್ಕೊಂಡು ಕಾಲಿಗೆ ನೀವು ಒಂದು ಎರಡು ದಿಂಬನ್ನ ಮೇಲ್ಗಡೆ ಹಾಕ್ಕೊಂಡು, ದಿಂಬು ಹಾಕ್ಬಿಟ್ಟು ಮೇಲ್ಗಡೆ ನಿಮ್ಮ ಕಾಲನ್ನ ಹಾಕ್ಕೊಂಡು ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಿಮ್ಮದು ನೀರು ಜಾಸ್ತಿ ಕುಡಿತೀರಲ್ಲ ನೀವು, ಆ ನೀರೆಲ್ಲ ಹೋಗಿ ನಿಮ್ಮ ಕಾಲಿನಲ್ಲಿ ಸೇರ್ಕೊಂಡಿರುತ್ತೆ, ಸರಿನಾ? ಅದು ನೀವು ಎತ್ತರ ಈ ಥರ ದಿಂಬು ಹಾಕಿ ಈ ಥರ ಎತ್ತರ ಬಂದ ಮೇಲೆ ನಿಮಗೆ ಆ ಕಾಲಲ್ಲಿರೋ ನೀರೆಲ್ಲ ಸ್ವಲ್ಪ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗಲೂ ಕೂಡ ನಿಮಗೆ ಕಾಲು ಊತ ಅನ್ನೋದು ಕಮ್ಮಿ ಆಗುತ್ತೆ, ಸರಿನಾ? ಈ ಥರ ಮಾಡ್ಕೊಳ್ಬಹುದು. ಇನ್ನೊಂದೇನಂತಂದರೆ ಗಾಯ್ಸ್, ಬಿಸಿ ಬಿಸಿ ನೀರನ್ನ ಹಾಕಿ ಕಾಲು ಊತಾಗಿ, ಸರಿನಾ? ಕಾಲು ಪೇನ್ ಇರುತ್ತೆ, ತುಂಬಾ ಒಂಥರ ಎಳ್ತಾ ಎಳ್ತಾ ಥರ ಆಗ್ತಾ ಇರುತ್ತೆ, ಅವರೆಲ್ಲ ನೀವು
ಆಲ್ಮೋಸ್ಟ್ ಈ ಥರ ಬಿಸಿ ಬಿಸಿ ನೀರನ್ನ ಹಾಕೋದ್ರಿಂದ ಸ್ವಲ್ಪ ಪೇನ್ ಅನ್ನೋದು ನಿಮಗೆ ರಿಲೀಫ್ ಆಗುತ್ತೆ, ಸರಿನಾ? ಊದ್ಕೊಂಡಿರೋದು ಒಬ್ಬೊಬ್ರು ಕಮ್ಮಿ ಆಗ್ಬೋದು, ಒಬ್ಬೊಬ್ರು ಕಮ್ಮಿ ಆಗದೇನೂ ಇರ್ಬೋದು, ಸರಿನಾ? ಸೊ ಬಿಸಿನೀರನ್ನ ನೀವು ಯೂಸ್ ಮಾಡೋದ್ರಿಂದ ಒಂದು ಪೇನ್ ಅನ್ನೋದು ನಿಮಗೆ ರಿಲೀಫ್ ಆಗುತ್ತೆ, ಅದರಲ್ಲೂ ಕೂಡ ನೀವು ಆರಾಮಾಗಿ ಒಂದು ಪೇನ್, ಕಾಲೂತದ ಪೇನ್ನ ರಿಲೀಫ್ನ ಮಾಡ್ಕೊಳ್ಬಹುದು, ಸರಿನಾ? ಇನ್ನು ನೆಕ್ಸ್ಟ್ ಗೈಸ್, ಏನಪ್ಪ ಅಂತಂದರೆ ಈಗ 8th month ಮತ್ತು 9th monthಲ್ಲಿ ಕಾಲು ತುಂಬಾ ಊದ್ಕೊಂಡಿದೆ ಅಂತನ್ನೋರಿಗೆ, ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ 8th month ಮತ್ತು 9th monthಲ್ಲಿ ಕಾಲು ಊದ್ಕೊಳ್ಳುತ್ತೆ ಅಲ್ವಾ. ನನಗೂ ಕೂಡ ಅಷ್ಟೇ, ನನಗೆ ಬಿ ಪಿ ಇರಲಿಲ್ಲ, ಯಾವುದೇ ಏನೂ ಇರಲಿಲ್ಲ, ಬಟ್ ನನಗೆ ಕಾಲು ಏನು ಕೂತ್ಕೊಂಡಿತ್ತು 8th month ಮತ್ತು 9th monthಲ್ಲಿ ಅಂತ ಹೇಳ್ತೀನಿ ನಿಮಗೆ. ಈಗ 3rd trimesterಲ್ಲಿ 8th month ಮತ್ತು 9th monthಲ್ಲಿ ಕಾಲು ಅನ್ನೋದು ನಿಮಗೆ ತುಂಬ ಊದ್ಕೊಂಡಿದೆ ಅಂತಂದರೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ನಾವು ಪ್ರಿಡಿಕ್ಷನ್ನ ಮಾಡಬಹುದು, ಓಕೆನಾ? ನನಗೂ ಕೂಡ ಅಷ್ಟೇ. ಈಗ ನೋಡಿ, ನನಗೆ ಯಾವುದೇ ರೀತಿ ಬಿ ಪಿ ಇರಲಿಲ್ಲ, ಏನಿರಲಿಲ್ಲ, ಅಂದರೂ ಕೂಡ ನನಗೆ ಕಾಲು ಅನ್ನೋದು ಊದ್ಕೊಂಡಿತ್ತು ಅಲ್ವಾ. ಸೊ ನನಗೆ ಒಂದು ಬಾಯ್ ಬೇಬಿನೇ ಆಯಿತು. ನನ್ನ ಫ್ರೆಂಡ್ಸ್ಗೂ ಅಷ್ಟೇ. ನಾನು ನೋಡಿರೋ ಪ್ರಕಾರ, ಗಾಯ್ಸ್, ಸುಮ್ಮನೆ ಏನೇನೋ ಹೇಳಬಾರ್ದು, ಬಟ್ ನಾನು ನೋಡಿರೋ ಪ್ರಕಾರ ಯಾರ್ಯಾರಿಗೆ 8th month ಮತ್ತು 9th monthಲ್ಲಿ ಕಾಲು ಅನ್ನೋದು ಊದ್ಕೊಂಡಿದೆ ಅವ್ರಿಗೆಲ್ಲರಿಗೂ ಗಾಯ್ಸ್ ಒಂದು ಬಾಯ್ ಬೇಬಿ ಅನ್ನೋದೇ ಆಗಿದೆ, ಸರಿನಾ? ನನ್ನ ರಿಲೇಷನ್ಸ್ ಆಗಿರಬಹುದು, ನನ್ನ ಫ್ರೆಂಡ್ಸ್ ಆಗಿರಬಹುದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರಿಗೂ ಅಷ್ಟೇ ಗಾಯ್ಸ್. ನಂಗೆ ಯಾರ್ಯಾರಿಗೆ ಬಾಯ್ ಬೇಬಿ ಆಗಿದೆ ಅವ್ರಿಗೆಲ್ಲರಿಗೂ, ಅವ್ರಿಗೂ ಕೂಡ ಬಿ ಪಿ ಏನೂ ಇರಲಿಲ್ಲ, ಸರಿನಾ? ಅವರಿಗೆ ಕಾಲು ಅನ್ನೋದು ಊದ್ಕೊಂಡಿತ್ತು, ಅದು 8th month ಮತ್ತು 9th monthಲ್ಲಿ ಊದ್ಕೊಂಡಿತ್ತು. ಸೊ ಅವ್ರಿಗೆ ಒಂದು ಬಾಯ್ ಬೇಬಿನೇ ಆಗಿದೆ, ಸರಿನಾ? ಸೊ ಗಾಯ್ಸ್, ಇನ್ನೊಂದೇನಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಮೀನ್ಸ್ ಕಮೆಂಟ್ ಮಾಡಿದ್ದಾರೆ, ಅವ್ರಿಗೂ ಕೂಡ ನಾನು ಇಲ್ಲಿ ಮೇಲ್ಗಡೆ ಹಾಕ್ತೀನಿ ನೋಡಿ. ಅವ್ರಿಗೂ ಕೂಡ ಕಾಲು ಊದ್ಕೊಂಡಿತ್ತಂತೆ, ಅವ್ರಿಗೂ ಕೂಡ ಬಾಯ್ ಬೇಬಿನೇ ಆಗಿದೆ ಅಂತ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ, ಸರಿನಾ? ಸೊ ನಾನು ಹೇಳೋದು ಏನಂತಂದರೆ 8th month ಮತ್ತು 9th monthಲ್ಲಿ ಕಾಲು ಅನ್ನೋದು ನಿಮಗೆ ಊದ್ಕೊಂಡಿದೆ, ಅಷ್ಟು ದಿನ ನಿಮ್ಗೆ ಏನು ಊದ್ಕೊಳ್ದೇನೆ ಅವಾಗ ಊದ್ಕೊಂಡಿದೆ ಅಂದರೆ ಒಂದು ಬಾಯ್ ಬೇಬಿನೇ ಆಗಿದೆ ಅಂತ ಪ್ರಿಡಿಕ್ಷನ್ನ ಪಕ್ಕ ಗ್ಯಾರಂಟಿ ಮಾಡ್ಬೋದು, ಸರಿನಾ? ಆಗಿನ ಕಾಲದವರು ಹೇಳೋದು ಎಲ್ಲನೂ ಕೂಡ ನಿಜ ಆಗಿದೆ ಅಲ್ವಾ. ಅವರು ಆಗಿನ ಕಾಲದವ್ರು ಅಂತೂ ಸುಮ್ಮನೆ ಹೇಳ್ತಾ ಇರಲಿಲ್ಲ. ನನ್ನ ಫ್ರೆಂಡ್ಸ್ಗೂ ಅಷ್ಟೇ, ಅವ್ರ ಅತ್ತೆ ಎಲ್ಲ ಈ ಥರ ಕಾಲು ಉತ್ಕೊಂಡಿದೆ ಕಣೆ ನಿನಗೆ, ಮತ್ತು ಈ ಥರ ಫುಲ್ಲು ಹೊಟ್ಟೆ ಮೇಲೆ ಒಂದು ಬ್ಲ್ಯಾಕ್ ಲೈನ್ ಇದೆ, ಮತ್ತು ಫೇಸು ಫುಲ್ಲು ಎಲ್ಲ ಬ್ಲ್ಯಾಕ್ ಆಗಿದೆ, ಈ ಥರ ಎಲ್ಲ ಅವಳಿಗೂ ಕೂಡ ಹೇಳಿದರು, ಸರಿನಾ? ನಿಮಗೆ ಒಂದು ಬಾಯ್ ಬೇಬಿನೇ ಆಗುತ್ತೆ ಕಣೆ ಅಂತ ಅವಳಿಗೆ ಹೇಳಿದರು. ಸೊ ಹಾಗೆ ಆಯಿತು. ಸೊ ನಾನು ನೋಡಿರೋ ಪ್ರಕಾರ ಗಾಯ್ಸ್, ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ಕಣ್ಣಿಂದ ನಾನು ನೋಡಿರೋ ಪ್ರಕಾರ ಯಾರ್ಯಾರಿಗೆ 8th month ಮತ್ತು 9th monthಲ್ಲಿ ಕಾಲು ಅನ್ನೋದು ಊದ್ಕೊಂಡಿದೆ, ಒಂದು ಬಿ ಪಿ ಅನ್ನೋದು ಇಲ್ಲದೇನೆ ಊದ್ಕೊಂಡಿದೆ, ಅವರಿಗೆ ಒಂದು ಬಾಯ್ ಬೇಬಿನೇ ಆಗಿದೆ, ಓಕೆನಾ? ಓಕೆ, ನೋಡಿದ್ರಲ್ಲ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಂದರೆ ಏನಕ್ಕೆ ಈ ಥರ ಕಾಲು ಊದ್ಕೊಳ್ಳುತ್ತೆ, ಆ್ಯಂಡ್ ನಾವು ಯಾವಾಗ ಹಾಸ್ಪಿಟಲ್ಗೆ ಹೋಗಬೇಕು, ಹಾಗೆಯೇ ಯಾವ ಮಂತಲ್ಲಿ ನಿಮಗೆ ಕಾಲು ಅನ್ನೋದು ಊದ್ಕೊಂಡ್ರೆ ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ನಾವು ಪ್ರಿಡಿಕ್ಷನ್ನ ಮಾಡ್ಬೋದು ಅಂತೆಲ್ಲ ನಿಮಗೆ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ, ಸರಿನಾ? ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಗಾಯ್ಸ್, ಓಕೆನಾ? ತುಂಬ ಆರಾಮಾಗಿ ಹೆಲ್ತ್ನ ನೋಡ್ಕೊಳ್ಳಿ. ಪ್ರೆಗ್ನೆನ್ಸಿ ಮೇನ್ ಆಗಿ ಏನಂದರೆ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ, ಸರಿನಾ? ಅದೊಂದು ಒಳ್ಳೆ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು, ಅದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಗಾಯ್ಸ್ ಅದು, ಓಕೆನಾ? ಆ ದಿನಗಳನ್ನ ನಾವು ತುಂಬಾ ನೆನ್ಪಿಟ್ಕೊಳ್ಬೇಕು, ಓಕೆನಾ? ತುಂಬಾ ಒಂಥರ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದನ್ನ ನೀವು ಎಂಜಾಯ್ ಮಾಡಿ ಆರಾಮಾಗಿ, ಸರಿನಾ? ಮತ್ತು ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ನನಗೆ ಬಾಯ್ ಬೇಬಿ ಆಗುತ್ತೆ ಅಂತ ಮೊದಲೇ ನನಗೆ ಯಾವ ರೀತಿ ತಿಳಿದಿತ್ತು ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದಕ್ಕೆ ತುಂಬಾ ಚೆನ್ನಾಗಿ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಓಕೆನಾ? ಮತ್ತು ನೀವು ಕ್ವಶನ್ಸ್ನ ಕೇಳಿದ್ದೀರಾ, ಅದಕ್ಕೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ. ತುಂಬಾ ಖುಷಿ ಆಯಿತು. ನೀವು ಕೂಡ ನಾನು ಏನೇನು ಹೇಳಿದ್ದೀನಿ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ ಸಿಂಪ್ಟಮ್ಸ್ಗಳು ನಿಮಗೂ ಇದ್ರೂ ಕೂಡ ಬಾಯ್ ಬೇಬಿ ಆಗುತ್ತೆ ಅನ್ನೋದನ್ನ ನೀವು ಆರಾಮಾಗಿ ಒಂದು ಪ್ರಿಡಿಕ್ಷನ್ನ ಮಾಡ್ಕೊಳ್ಬಹುದು, ಸರಿನಾ? ಹಾಗೆಯೇ ಗೈಸ್, ಇನ್ನೊಂದೇನಪ್ಪ ಅಂತಂದರೆ ನಾನು ನನ್ನ ಬಾಯ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, ಹಾಗೆಯೇ ಬಾಯ್ ಬೇಬಿದು ಸಿಂಪ್ಟಮ್ಸ್ ಆಗಿರಬಹುದು, ಮತ್ತು ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ನೀವು ಯಾವ್ಯಾವ ರೀತಿ ಫುಡ್ನ ತಗೊಳ್ಬೇಕು ಅನ್ನೋದಾಗಿರಬಹುದು, ಮತ್ತು ನನಗೆ 2.5 monthಲ್ಲಿ ಸ್ವಲ್ಪ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು, ಸರಿನಾ? ಸಬ್ಕೋರಿಯಾನಿಕ್ ಹೆಮೊರೇಜ್ ಅಂತ ಹೇಳ್ತಾರೆ ಅದನ್ನ, ನನಗೂ ಕೂಡ ಅದಾಗಿತ್ತು. ಅದಕ್ಕೆಲ್ಲ ನಾನು ಯಾವ ರೀತಿ ಇದ್ದೆ, ಯಾವ ರೀತಿ ಇರೋದ್ರಿಂದ ಆ ಥರ ಒಂದು ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ ಅದನ್ನು ಕೂಡ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಮಗುವಿನ ಕತ್ತಿಗೆ ಕರಳು ಅನ್ನೋದು ಸುತ್ಕೊಂಡ್ಬಿಡುತ್ತೆ ಅಲ್ವಾ, ಅದು ಯಾಕೆ ಸುತ್ಕೊಳ್ಳುತ್ತೆ ಅದನ್ನು ಕೂಡ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಪ್ಲೆಸೆಂಟಾದಿಂದ ಅಂದರೆ ಆ ಪ್ಲೆಸೆಂಟ್ ಆ ಪೊಸಿಷನಿಂದ ಒಂದು ಬಾಯ್ ಬೇಬಿ ಆಗುತ್ತಾ ಒಂದು ಗರ್ಲ್ ಬೇಬಿ ಆಗುತ್ತಾ ಅಂತ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬಹುದಾ, ನಿಜಾನ ಅದು ಒಂದು ನಿಜಾನ, ಎಷ್ಟು ಸತ್ಯ ಎಷ್ಟು ಸುಳ್ಳು, ಎಲ್ಲದು ಕೂಡ ನಾನು ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆಗೆ ಗಾಯ್ಸ್, ನಿಮಗೆ ಗರ್ಲ್ ಬೇಬಿ ಇದೆ ಆಲ್ರೆಡಿ, ಈಗ ನಮಗೆ ಬಾಯ್ ಬೇಬಿ ಬೇಕು ಅಂತ ಇರೋರು ನೀವು ಏನು ಮಾಡಬೇಕು ಅಂತಂದರೆ, ನಾನು ಕೆಲವೊಂದು ವ್ರತದ ಬಗ್ಗೆ ಕೂಡ ತಿಳಿಸಿದ್ದೀನಿ, ಅದು ನನ್ನ ಎಕ್ಸ್ಪೀರಿಯೆನ್ಸ್, ಸರಿನಾ? ಓ ಏನಪ್ಪ ಇವರೇ ಹೇಳಿದ್ರು, ಯಾವ ಮಗು ಆದ್ರೇನು, ಹೆಣ್ಮಗು ಆದ್ರೇನು, ಗಂಡು ಮಗು ಆದ್ರೇನು, ಈಗಿನ ಕಾಲದ
ತುಂಬ ಜನ ಗಂಡ್ಮಕ್ಳು ಅಂದರೆ ಮಕ್ಕಳಿಲ್ಲ ತುಂಬಾ ಅರಳ್ತಾ ಇದ್ದಾರೆ, ನಾನೇ ಕಣ್ಮುಂದೆ ನೋಡ್ತಾ ಇದ್ದೀನಿ ಅಂದರೂ ಕೂಡ ಇವರು ಬಾಯ್ ಬೇಬಿನೇ ಬೇಕು ಅಂತ ಕೇಳಿಕೊಂಡು ವ್ರತ ಮಾಡಿ ಪಡೆದಿದ್ದಾರೆ ಯಾಕಪ್ಪ ಅಂತ ನೀವು ಕೇಳ್ಬೋದು ಅಲ್ವಾ. ಸೊ ಅದಕ್ಕೂ ನಾನು ರೀಸನ್ ಹೇಳ್ತೀನಿ, ನನಗೆ ಬಾಯ್ ಬೇಬಿನೇ ಗರ್ಲ್ ಬೇಬಿನೇ ಅಂತ ಏನಿಲ್ಲ ಗೈಸ್, ಮಕ್ಕಳಂದ್ರೆ ಎಲ್ಲರೂ ಒಂದೇ ಅಲ್ವಾ. ಬಟ್ ನನಗೆ ಬಾಯ್ ಬೇಬಿನೇ ಬೇಕು ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಯಾಕೆ ಈ ಥರ ಬಾಯ್ ಬೇಬಿನೇ ಬೇಕು ಅಂತ ವ್ರತ ಮಾಡಿ ನಾನು ಬಾಯ್ ಬೇಬಿನೇ ಪಡೆದಿದ್ದು ಯಾಕೆ ಅಂದರೆ, ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ ವಿಡಿಯೋಸಲ್ಲಿ, ಬಟ್ ಈ ವಿಡಿಯೋ ಹೊಸದಾಗಿ ನೋಡೋರು ಇರ್ತೀರ ಅಲ್ವಾ. ಸೊ ಅವ್ರಿಗೆ ಹೇಳ್ತೀನಿ, ನನಗೆ ನನ್ನ ಡ್ಯಾಡಿ ಅಂದರೆ ತುಂಬಾ ಇಷ್ಟ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ. ಡ್ಯಾಡಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಅವ್ರ ಅಪ್ಪಂದಿರಲ್ಲ ಅವ್ರಿಗೆ ಇಷ್ಟ ಇರ್ತಾರೆ ಅಲ್ವಾ. ಸೊ ನನಗೂ ಅದೇ ರೀತಿ ಇಷ್ಟ ಇದ್ದರು, ಬಟ್ ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿಬಿಟ್ರು. ಓಕೆನಾ, ಆ ಎಕ್ಸ್ಪೈರ್ ಆದಮೇಲೆ ನನಗೆ ನನ್ನ ಡ್ಯಾಡಿನೇ ಹೊಟ್ಟೆಲಿ ಹುಟ್ಟು ಬರಬೇಕು ಅಂತ ತುಂಬಾ ಆಸೆ ಇತ್ತು ಗಾಯ್ಸ್. ಓಕೆನಾ, ಸೊ ಹಾಗಾಗಿ ನಾನು ಬಾಯ್ ಬೇಬಿನೇ ಬೇಕು ಅಂತ ನಾನು ಗಣಪತಿಗೆ ವ್ರತ ಮಾಡಿ ನಾನು ನನ್ನ ಮಗನ ಪಡೆದಿದ್ದು. ಓಕೆನಾ, ಸೊ ಹಾಗಾಗಿ ನಿಮಗೆ ಬಾಯ್ ಬೇಬಿ ಬೇಕು ಅಂತ ಅಂದರೆ ಯಾವ ರೀತಿ ವ್ರತನ ಮಾಡಬೇಕು, ಗಣಪತಿ ವ್ರತ ಅದು ಯಾವ ರೀತಿ ವ್ರತ ಮಾಡಿ ಹರಕೆನ ಮಾಡಿಕೊಂಡು ದೇವರಿಗೆ ನೀವು ಮಾಡಬೇಕು ವ್ರತನ ಅಂತ ನಾನು ಆಲ್ರೆಡಿ ಪೋಸ್ಟ್ ಮಾಡಿ ಹಾಕಿದ್ದೀನಿ. ಓಕೆನಾ, ಅದಕ್ಕೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ಸುಮಾರು ಜನ ನಾವು ಮಾಡಬೇಕು ಯಾವ ರೀತಿ ಈ ರೀತಿ ಅಂದರೆ ಕೆಲವೊಂದು ಕನ್ಫ್ಯೂಷನ್ ಇರುತ್ತಲ್ವಾ. ಈಗ ಅಂದರೆ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕಾಗತ್ತೆ ವ್ರತನ, ಈಗ ಊರಲ್ಲಿ ದೇವಸ್ಥಾನ ಇಲ್ಲದೆ ಇರೋರು ಏನು ಮಾಡಬೇಕು, ಈ ಥರ ಎಲ್ಲ ಕ್ವಶನ್ಸ್ನ ಕೇಳಿದ್ದೀರಾ. ನಾನು ಆಲ್ರೆಡಿ ಕಮೆಂಟ್ ಮಾಡಿದ್ದೀನಿ ಅವರಿಗೆಲ್ಲ. ಸೊ ಅದನ್ನು ನೋಡಿ ಒಮ್ಮೆ ನೋಡಿಬಿಟ್ಟು ನಿಜವಾಗ್ಲೂ ಗಾಯ್ಸ್ 100-200% ಮಕ್ಕಳಿಲ್ಲರವರಿಗೆ ಮಗುನೂ ಆಗುತ್ತೆ, ಜೊತೆಗೆ ಮದುವೆ ಆಗದಿರೋರ್ಗೂ ಮದುವೆ ಆಗುತ್ತೆ, ಬಾಯ್ ಬೇಬಿ ಬೇಕು ಅನ್ನೋರ್ಗೂ ಬಾಯ್ ಬೇಬಿ ಹಾಗೆ ಆಗುತ್ತೆ. ಸರಿನಾ, ದಯವಿಟ್ಟು ಅದನ್ನು ನೋಡಿ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಇದ್ರ ಎಲ್ಲದ್ರದ್ದು ಪ್ರೆಗ್ನೆನ್ಸಿದಾಗಿರಬಹುದು, ಹಾಗೆಯೇ ಈ ವ್ರತದ ಬಗ್ಗೆ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ. ಸರಿನಾ, ಆ ಲಿಂಕ್ನ ಒಮ್ಮೆ ಕ್ಲಿಕ್ ಮಾಡಿ ನೋಡಿ, ಹಾಗೆಯೇ ಸಪೋರ್ಟ್ ಮಾಡಿ. ನಾನು ಲೈಕ್ಸ್ಗೋಸ್ಕರ ಇಲ್ಲ, ಕಮೆಂಟ್ಗೋಸ್ಕರ ಇಲ್ಲ, ಅಂದರೆ ವ್ಯೂಸ್ಗೋಸ್ಕರ ನಿಜವಾಗ್ಲೂ ನಾನು ಹೇಳ್ತಾ ಇಲ್ಲ ಗಾಯ್ಸ್. ಓಕೆನಾ, ಆ ಜರ್ನಿನ ನಾನು ಕೂಡ ದಾಟಿ ಬಂದಿದ್ದೀನಿ. ಎಷ್ಟು ಹಂಗಿಸ್ತಾರೆ ಜನಗಳು ಮಕ್ಕಳಿಲ್ಲ ಅಂತಂದರೆ, ಹಾಗೆಯೇ ನಾವು ಮಕ್ಕಳು ಮಾಡ್ಕೊಬೇಕು ಅಂತಂದಾಗ ಒಂದು ಹೇಳ್ತೀನಿ ಗಾಯ್ಸ್, ಪ್ಲ್ಯಾನಿಂಗ್ ಮಾತ್ರ, ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬಿಡಿದ್ದೆ ದಯವಿಟ್ಟು. ದೇವ್ರು ಯಾವಾಗ ಕೊಡ್ತಾನೆ ಅವಾಗ ಈಸ್ಕೊಂಬಿಡ್ಬೇಕು. ಸರಿನಾ, ಸೊ ಗಾಯ್ಸ್ ಒಮ್ಮೆ ಆ ವಿಡಿಯೋ ನೋಡಿ, ಚೆಕ್ ಮಾಡಿ, ನೀವು ಕೂಡ ಆರಾಮಾಗಿ ಆ ವ್ರತನ ಮಾಡಿ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಓಕೆನಾ, ದೇವರು ನಮ್ಮಿಂದ ಏನೋ ಒಂದು ನಿಮಗೆ, ಈಗ ನೋಡಿ ನಾವ್ಯಾರು ಅಂತ ಗೊತ್ತಿಲ್ಲ, ನೀವ್ಯಾರು ಅಂತ ಗೊತ್ತಿಲ್ಲ, ನಮ್ಮಿಂದ ನಿಮಗೆ ಏನೋ ಒಂದು ಹೆಲ್ಪ್ನ ಮಾಡಿಸ್ತಾರ್ಬೋದು ಅಲ್ವಾ. ಈ ಥರ ವ್ರತ ಮಾಡೋದ್ರಿಂದ ದೇವ್ರನ್ನ ನಂಬಿ ಈ ಥರ ಒಂದು ವ್ರತ ಮಾಡೋದ್ರಿಂದ ಈ ಥರ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅಂದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ತುಂಬಾ ಇನ್ಫಾರ್ಮೇಷನ್ ವಿಡಿಯೋಸ್ನ ಹಾಕ್ತೀನಿ ಪ್ರೆಗ್ನೆನ್ಸಿ ಬಗ್ಗೆ, ದಯವಿಟ್ಟು ಮಿಸ್ ಮಾಡ್ದೇ ನೋಡಿ, ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗೇ ಆಗುತ್ತೆ. ಓಕೆನಾ, ಓಕೆ ಗಾಯ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.